ನಮಸ್ಕಾರ ವೀಕ್ಷಕರೇ ನಾವಿವಾಗ ಬೆಂಗಳೂರಿನ ಹೈಕೋರ್ಟ್ ಬಳಿ ಇದ್ದೇವೆ ಇವತ್ತು ಒಂದು ಕಾರ್ಯಕ್ರಮ ನಡೀತಾ ಇದೆ ಮೆಗಾ ಇ ಲೋಕ್ ಅದಾಲತ್ ಎಂಬ ಕಾರ್ಯಕ್ರಮ ಇ ಲೋಕ್ ಅದಾಲತ್ ಕರ್ನಾಟಕ ರಾಜ್ಯ ನ್ಯಾಯಾಂಗ ಇಲಾಖೆಯಲ್ಲೇ ಮೊ ಮೊಟ್ಟ ಮೊದಲಿಗೆ ಪ್ರಪ್ರಥಮ ಬಾರಿಗೆ ಈ ಒಂದು ಇ ಲೋಕ್ ಅದಾಲತ್ ಎಂಬ ಒಂದು ಆನ್ಲೈನ್ ಮುಖಾಂತರ ಅವರ ಒಂದು ಕೇಸ್ಗಳಾಗಿರಲಿ ಯಾವುದೇ ಆಗಿರಲಿ ಇತ್ಯರ್ಥ ಮಾಡ್ಕೊಳಕ್ಕೆ ಒಂದು ವೇದಿಕೆ ಆಗಿದೆ ಈ ವೇದಿಕೆ ರಾಜ್ಯದಲ್ಲಿ ಮತ್ತು ರಾಷ್ಟ್ರದಲ್ಲೇ ಮೊಟ್ಟ ಮೊದಲ ಬಾರಿ ಇಷ್ಟು ಒಂದು ದೊಡ್ಡ ಪ್ರಮಾಣದಲ್ಲಿ ಸರಿಸುಮಾರು ಒಂದು ಸಾವಿರ ನೂರು ಕೋರ್ಟ್ಗಳಲ್ಲಿ ಸರಿಸುಮಾರು ಒಂದು ಸಾವಿರ ನೂರು ನ್ಯಾಯ ಮು ನ್ಯಾಯಮೂರ್ತಿಗಳ ಮುಖಾಂತರ ಸುಮಾರು ಒಂದು ಲಕ್ಷಕ್ಕೂ ಹೆಚ್ಚು ಪ್ರಕರಣಗಳು ಇತ್ಯರ್ಥವಾಗುವಂತ ಸಾಧ್ಯತೆಗಳಿವೆ ನನ್ನ ಹೆಸರು ಜಗದೀಶ್ ಶಾಸ್ತ್ರಿ ಅಡ್ವೊಕೇಟ್ ಹೈಕೋರ್ಟ್ ಆಫ್ ಕರ್ನಾಟಕ ಇವತ್ತಿಗೆ ಲೋಕದಲ್ ಮಾಡುವಂತ ಸಿಸ್ಟಮ್ ಅನ್ನ ಬಹಳ ಒಳ್ಳೆಯ ಒಂದು ಸ್ಟೆಪ್ ಜುಡಿಶಿಯರಿಯಲ್ಲಿ ತುಂಬಾ ಕೇಸಸ್ ಅನ್ನ ಪೆಂಡಿಂಗ್ ಇರೋದ್ರಿಂದ ಇದನ್ನ ಲೋಕಾದಲ್ ಮುಖಾಂತರ ಇತ್ಯರ್ಥ ಮಾಡುವಂತೂ ಒಂದು ಒಳ್ಳೆಯ ಸ್ಟೆಪ್ ಜುಡಿಶಿಯರಿಯಲ್ಲಿ ನಾವು ಜನಕ್ಕೆ ಡೋರ್ ಟು ಡೋರ್ ಸ್ಟೆಪ್ ಅಂತ ಏನು ನ್ಯಾಯ ಕೊಡ್ತೀವಿ ಅದನ್ನ ಈ ಮುಖ ಮುಖಾಂತರ ಅಥವಾ ಆನ್ಲೈನ್ ಮುಖಾಂತರ ಅದು ಮಾಡುವಂತ ಒಂದು ಬೆಳೆ ಒಳ್ಳೆ ಬೆಳವಣಿಗೆ ನಾವಿವಾಗ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ನಮ್ಮ ಸದಸ್ಯ ಕಾರ್ಯದರ್ಶಿಗಳಾದ ನಟೇಶ್ ಅವರು ನಮ್ಮೊಟ್ಟಿಗಿದ್ದಾರೆ ಬನ್ನಿ ಅವ್ರನ್ನ ಮಾತಾಡ್ಸೋಣ ಪ್ರಿಯ ವೀಕ್ಷಕರೇ ಈ ದಿನ ಬೆಂಗಳೂರು ಖಡ್ಗ ಪಿ ತ್ರಿ ಕನ್ನಡ ನ್ಯೂಸ್ ಚಾನಲ್ನವರು ನಮ್ಮ ಒಂದು ಅಭಿಪ್ರಾಯವನ್ನು ಕೇಳಲು ಇಲ್ಲಿ ಬಂದಿದ್ದಾರೆ ಈ ದಿನದ ವಿಶೇಷ ಏನಂತೇಳಿದ್ರೆ ಮಾನ್ಯ ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರ ಮಾನ್ಯ ರಾಷ್ಟ್ರೀಯ ಕಾನೂನು ಸೇವೆಗಳ ಪ್ರಾಧಿಕಾರ ಹಾಗೂ ಗೌರವಾನ್ವಿತ ಉಚ್ಚ ನ್ಯಾಯಾಲಯ ಕರ್ನಾಟಕ ಬೆಂಗಳೂರು ಈ ಎಲ್ಲ ಗಣ್ಯಮಾನ್ಯರು ಸೇರಿ ಈ ಒಂದು ಸಾಂಕ್ರಾಮಿಕ ರೋಗ ಏನು ಕೋವಿಡ್ ಇದೆ ಇದರ ನಡುವೆಯೂ ಯಾಕೆಂದರೆ ಜನಗಳು ಇವತ್ತು ಹೇಗಾಗಿದೆ ಅಂತೇಳಿದ್ರೆ ದಯಮಾಡಿ ತಪ್ಪು ತಿಳಿಬಾರ್ದು ಒಂದು ಉದಾಹರಣೆ ಹೇಳ್ತೀನಿ ಮೊದಲಾದರೆ ಸಾಮಾನ್ಯ ಜನಗಳು ಮುಖ ಮುಚ್ಚಿ ನಡೀತಾ ಇದ್ದರೆ ಯಾಕೀತ ಮುಖ ಮುಚ್ಚಿಕೊಂಡಿದ್ದಾನೆ ಅಂತ ಹೇಳುವಂಥ ಸಂದರ್ಭ ಈಗ ಹಾಗಿಲ್ಲ ಸಜ್ಜನರು ಕೂಡ ಈ ಒಂದು ಪ್ಯಾಂಡಮಿಕ್ ನೈನ್ಟೀನಲ್ಲಿ ಮಾಸ್ಕನ್ನು ಧರಿಸಿ ನಡೆಯುವಂಥ ಒಂದು ಪರಿಸ್ಥಿತಿ ಉಂಟಾಗಿದೆ ಬಹುಶಃ ಇದು ಯಾರೂ ಸಹ ಹಿಂದೆ ಯೋಚಿಸಲಾರ್ದಂಥ ಒಂದು ಪರಿಸ್ಥಿತಿ ಅನಿಸುತ್ತೆ ಬಹುಶಃ ಯಾರು ಮನಸ್ಸಿಗೆ ಅದು ಒಳದಿರಲ್ಲ ಇಂಥ ಒಂದು ಪರಿಸ್ಥಿತಿಗೆ ನಾವು ಬರ್ತೇವೆ ಅಂತ ಆದಾಗ್ಯೂ ಕೂಡ ಮನುಷ್ಯ ಜೀವನವನ್ನು ನಡೀಲೇಬೇಕಾಗ್ತದೆ ಆ ಒಂದು ಮನುಷ್ಯ ಜೀವನ ಕ್ರಮ ಮುಂದುವರಿಲೇಬೇಕಾಗ್ತದೆ ಆ ಒಂದು ನಿಟ್ಟಿನಲ್ಲಿ ನಾವು ಆಲೋಚನೆ ಮಾಡಿದಾಗ ನಿಮಗೆಲ್ಲರಿಗೂ ಗೊತ್ತಿದೆ ನ್ಯಾಯಾಲಯದಲ್ಲಿ ಪ್ರಕರಣಗಳು ಬಾಕಿ ಉಂಟು ಆದರೆ ಈ ಒಂದು ಸಾಂಕ್ರಾಮಿಕ ರೋಗದ ನಡುವೆ ಕೋವಿಡ್ ನೈನ್ಟೀನ್ ನಡುವೆ ಹೇಗಪ್ಪ ನಮ್ಮ ಪ್ರಕರಣಗಳು ಮುಂದುವರಿಯುವಂಥ ಒಂದು ಚಿಂತೆ ಏನಾದರೂ ನಿಮ್ಮ ಮನಸ್ಸಿನಲ್ಲಿ ಇದ್ದಿದ್ದೇ ಆದರೆ ಬಹುಶಃ ಗೌರವಾನ್ವಿತ ಉಚ್ಚ ನ್ಯಾಯ ಉಚ್ಚ ನ್ಯಾಯಾಲಯ ಬೆಂಗಳೂರು ಗಣ್ಯಮಾನ್ಯರು ಗೌರವಾನ್ವಿತ ನಮ್ಮೆಲ್ಲರಿಗೂ ಬಹಳ ನಾವು ಹೆಮ್ಮೆ ಪಡಬೇಕಾದಂಥ ಒಂದು ವಿಚಾರ ಅಂತೇಳಿದ್ರೆ ನಾವು ಈ ಒಂದು ಕರ್ನಾಟಕ ರಾಜ್ಯದಲ್ಲಿ ಮಾನ್ಯ ಹೈಕೋರ್ಟ್ನಲ್ಲಿ ಬಹಳ ಅನೇಕ ಉತ್ತಮವಾದಂತಹ ಈ ಒಂದು ರಾಜ್ಯಕ್ಕೆ ತಮ್ಮದೇ ಆದಂತಹ ಕೊಡುಗೆ ಕೊಡುವಂತಹ ಹಲವಾರು ನಾವು ನ್ಯಾಯಮೂರ್ತಿಗಳನ್ನು ಹೊಂದಿದ್ದೇವೆ ಅದರಲ್ಲೂ ಬಹಳ ಮುಖ್ಯವಾಗಿ ಮುಖ್ಯ ನ್ಯಾಯಮೂರ್ತಿಗಳು ತಮ್ಮ ಒಂದು ಪರಿಶ್ರಮವನ್ನು ಏನಿದೆ ಅದನ್ನೆಲ್ಲವೂ ಅಂದರೆ ತಮ್ಮ ಒಂದು ಕಾಲಾವಧ ಕೆಲಸದ ನಿಮಿತ್ತ ಏನಿದೆ ಅದಕ್ಕಿಂತಲೂ ಹೆಚ್ಚಿನ ಪರಿಶ್ರಮ ಹಾಕಿ ಈ ಒಂದು ಹೊಸ ಹೊಸ ಆಲೋಚನೆಗಳನ್ನು ಅವರು ತುಂಬಿಕೊಂಡು ನಮ್ಮ ಮುಂದೆ ಅಂದರೆ ಈ ಒಂದು ಸಾಮಾನ್ಯ ಜನರಿಗೆ ಅನುಕೂಲ ಆಗಲಿ ಅಂಥೇಳಿ ಒಂದು ಈ ಲೋಕಾದಲತ್ತನ್ನಂಥ ಒಂದು ಪರಿಕಲ್ಪನೆಯನ್ನು ಮುಂದಿಟ್ಟರು ಸೊ ಅದಕ್ಕಾಗಿ ಎಲ್ಲರೂ ತಮ್ಮ ಒಂದು ಶ್ರಮವನ್ನು ಹಾಕಬೇಕು ಅಂತ ನಮಗೆ ತಿಳಿಸಿದರು ಆ ನಿಟ್ಟಿನಲ್ಲಿ ಇಡೀ ಕರ್ನಾಟಕ ರಾಜ್ಯದಲ್ಲಿ ಈ ದಿನ ಎಲ್ಲ ಒಂದು ಜಿಲ್ಲಾ ನ್ಯಾಯಾಲಯಗಳ ಒಂದು ಸಂಕೀರ್ಣದಲ್ಲಿ ಎಲ್ಲ ಒಂದು ತಾಲೂಕು ನ್ಯಾಯಾಲಯಗಳಲ್ಲಿ ಈ ದಿನ ಮೆಗಾ ಈ ಲೋಕಾದಲತನ ನಾವು ಆರಂಭ ಮಾಡಿದ್ದೇವೆ ಈಗಾಗಲೇ ಇನ್ನೇನು ಮುಗಿಯೋ ಹಂತದಲ್ಲಿ ಬರ್ತಾಯಿದೆ ಹಲವಾರು ಸಾಕಷ್ಟು ರೀತಿಯ ಹಲವಾರು ಪ್ರಕರಣಗಳನ್ನು ನಾವು ಈ ದಿನ ಲೋಕಾದಲತಿಗೆ ಇಟ್ಟಿದ್ದೇವೆ ಸಾಕಷ್ಟು ಕಕ್ಷಿದಾರರು ಮಾನ್ಯ ವಕೀಲರುಗಳು ಸಹ ಮುಂದೆ ಬಂದು ಈ ಒಂದು ಸಾಂಕ್ರಾಮಿಕ ಏನು ಪ್ಯಾಂಡಮಿಕ್ ಕೋವಿಡ್ ನೈನ್ಟೀನ್ ಅಂತಿದೆ ಆ ಅದರ ನಡುವೆ ನಮ್ಮ ಪ್ರಕರಣಗಳನ್ನು ನಾವು ರಾಜಿ ಮಾಡಿಕೊಳ್ತೇವೆ ಅಂತ ಮುಂದೆ ಬಂದರು ಅದಕ್ಕಾಗಿ ಈಗ ಏನಾಗಿದೆ ಸ ಮಾನ್ಯ ಕರ್ನಾಟಕ ಸರ್ಕಾರದ ಕೆಲವು ನಿ ಸೂಚನೆಗಳಿದ್ದಾವೆ ಏನು ಈ ಒಂದು ಸಾಂಕ್ರಾಮಿಕ ರೋಗದಲ್ಲಿ ನಾವು ಕೋವಿಡ್ ನೈನ್ಟೀನಲ್ಲಿ ಹೇಗೆ ನಡ್ಕೊಳ್ಬೇಕು ಅಂತ ಸೊ ಅದರ ನಡುವೆ ನಾವು ಈ ಒಂದು ಪ್ರಕರಣಗಳ ತಗೊಳ್ಬೇಕಾಗಿತ್ತು ಸೊ ಅದಕ್ಕಾಗಿ ಮಾನ್ಯ ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರದವರು ಅನೇಕ ಒಂದು ಒ ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರನ್ನು ಕೊಟ್ಟರು ಈ ಇಂಥ ಈ ರೀತಿ ನಮಗೆ ಯಾವ ರೀತಿ ಅಂದರೆ ಈ ರೀತಿ ಅಂತ ಹೇಳಿದ್ರೆ ಕೆಲವು ನಿಯಮಗಳನ್ನು ಹಾಕಿಕೊಟ್ಟಿದ್ದಾರೆ ಆ ನಿಯಮಗಳ ನಡುವೆ ನಿಯಮಗಳನ್ನು ಅನುಸರಿಸ್ಕೊಂಡು ನಾವು ಮೆಗಾ ಇಲಿ ಈ ಲೋಕದಲ್ಲತ್ತನ್ನು ಮಾಡಲಿಕ್ಕೆ ಒಂದು ಹೆಜ್ಜೆ ಮುಂದಿಟ್ಟವು ನಿಜಕ್ಕೂ ಬಹಳ ಸಹಕಾರಿಯಾಗಿದೆ ಎಲ್ಲರಿಂದಲೂ ಉತ್ತಮವಾದಂತಹ ಒಂದು ನಮಗೆ ಸಹಕಾರ ದೊರೀತಾ ಇದೆ ಎಲ್ಲ ಜಿಲ್ಲೆಗಳಿಂದಲೂ ಈಗಾಗಲೇ ಸಾಕಷ್ಟು ಪ್ರಕರಣಗಳು ರಾಜಿಯಾಗಿದ್ದಾವೆ ನಮ್ಮ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗೆ ಸಂಬಂಧಪಟ್ಟಂತೆ ನಾವು ಹೇಳೋದಾದರೆ ನಾವು ಸಾಕ್ ಸುಮಾರು ಇಪ್ಪತ್ತೆರಡು ಸಾವಿರ ಪ್ರಕರಣಗಳನ್ನು ಈ ಒಂದು ಮೆಗಾ ಈ ಈಲೋಕದಲತ್ತಿಗೆ ನಾವು ಹಾಕಿದ್ವಿ ಎಲ್ಲ ವಕೀಲರುಗಳಿಗೂ ಫೋನ್ ಮುಖಾಂತರ ವಾಟ್ಸಪ್ ಮುಖಾಂತರ ಇಮೇಲ್ ಮುಖಾಂತರ ಟೆಕ್ಸ್ಟ್ ಮೆಸೇಜ್ ಮೂಲಕ ನಿಮ್ಮ ನಿಮ್ಮ ಪ್ರಕರಣಗಳನ್ನು ಈ ಥರ ರಾಜಿಯಾಗುವಂಥ ಅವಕಾಶ ಇದೆ ದಯಮಾಡಿ ಮುಂದೆ ಬನ್ನಿ ಸಹಕಾರ ಕೊಡಿ ನೀ ಹಲವಾರು ವರ್ಷಗಳ ಅಲಿಯೋ ಬದಲು ಇಂಥ ಒಂದು ರಾಜಿ ಪ್ರಕರಣದಲ್ಲಿ ಭಾಗವಹಿಸಿ ನಿಮ್ಮ ಪ್ರಕರಣವನ್ನು ಸುಖಾಂತ್ಯದಲ್ಲಿ ಮುಕ್ತಾಯಗೊಳಿಸಿಕೊಳ್ಳಿ ಅಂತ ನಾವು ಎಲ್ಲರಿಗೂ ಮನವಿ ಮಾಡಿದಾಗ ಸಾಕಷ್ಟು ವಕೀಲರು ಕಕ್ಷಿದಾರರು ನಮಗೆ ಬೆನ್ನೆಲುಬಾಗಿ ನಿಂತು ಹೌದು ನಾವು ಸಾಕಷ್ಟು ಪ್ರಕರಣಗಳನ್ನು ರಾಜಿ ಮಾಡಿಕೊಳ್ಳುವಂಥ ಒಂದು ಮನಸ್ಸನ್ನು ಹೊಂದಿದ್ದೇವೆ ಅಂತೇಳಿ ಮುಂದೆ ಬಂದರು ಅವರ ಪ್ರಕರಣಗಳೆಲ್ಲವನ್ನು ನಾವು ಕೆಲವು ವಾಟ್ಸಪ್ ಮೂಲಕ ಇಮೇಲ್ ಮೂಲಕ ಮತ್ತು ಟೆಕ್ಸ್ಟ್ ಮೆಸೇಜ್ ಮೂಲಕ ಈ ರೀತಿ ಎಲ್ಲ ಆನ್ಲೈನ್ ಮೂಲಕ ಒಂದು ಆ್ಯಪನ್ನು ಕ್ರಿಯೇಟ್ ಮಾಡಿಕೊಂಡು ಅವರಿಗೆಲ್ಲ ಸಂದೇಶ ಕಳಿಸಿದ್ವಿ ಆ ಮೂಲಕ ನಮ್ಮನ್ನು ನಾವು ಅವರನ್ನು ನಾವು ಕಾಂಟ್ಯಾಕ್ಟ್ ಮಾಡಿದ್ವು ಸ್ಟ್ಯಾಂಡರ್ಡ್ ಆಪ್ರೇಟಿಂಗ್ ಪ್ರೊಸೀಜರ್ ಮೂಲಕ ಪ್ರಕಾರ ಆ ಪ್ರಕರಣಗಳನ್ನು ರಾಜಿ ಮಾಡೋಕ್ಕೆ ಅವರು ಮುಂದೆ ಬಂದರು ನಮಗೂ ಬಹಳ ಖುಷಿಯಾಯಿತು ಸಾಕಷ್ಟು ನಮ್ಮ ಪರಿಶ್ರಮ ಸಹ ಅದಕ್ಕೆ ಸಾರ್ಥಕ ಕೊಡ್ತಾ ಇದೆಯೇನೋ ಇಂಬು ಕೊಡ್ತಾ ಇದ್ದೀನೋ ಅಂತ ಅನ್ನಿಸ್ತಾ ಇದೆ ನಿಜಕ್ಕೂ ಇಂಥ ಲೋಕ ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಡೆದರೆ ಜನರು ತಮ್ಮ ಮನೆಯಲ್ಲೇ ಕುಳಿತು ತಮ್ಮ ಪ್ರಕರಣಗಳನ್ನು ಮುಕ್ತಾಯಗೊಳಿಸಿಕೊಂಡು ಅವರಿಗೂ ಸಹ ಇದು ಫಲಪ್ರದವಾಗುತ್ತೆ ಅಲ್ಲದೆ ನ್ಯಾಯಾಲಯಗಳಲ್ಲಿ ಇರುವಂಥ ಪ್ರಕರಣಗಳು ಖಾಲಿಯಾಗ್ತಾ ಬರ್ತಾ ಬರ್ತಾ ಇದೆ ಮತ್ತು ಬರುತ್ತವೆ ಸೊ ಈ ಉದ್ ಈ ನಿಟ್ಟಿನಲ್ಲಿ ನಾವು ಆಲೋಚನೆ ಮಾಡಿದಾಗ ನಾನು ಸದಸ್ಯ ಕಾರ್ಯದರ್ಶಿಯಾಗಿ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ನಾನು ನಟೇಶ್ ಅಂತ ಹೇಳಿ ನಾನು ಸೀನಿಯರ್ ಸಿವಿಲ್ ಜಡ್ಜ್ ಇರ್ತೇನೆ ನನ್ನನ್ನು ನೇಮಕ ಮಾಡಿದ್ದಾರೆ ಸೊ ಈ ಒಂದು ಜವಾಬ್ದಾರಿ ಕೊಟ್ಟಿದ್ದಾರೆ ಸೊ ಈ ಜವಾಬ್ದಾರಿಯಲ್ಲಿ ನಮ್ಮ ಒಂದು ಬಹಳ ಮುಖ್ಯವಾಗಿ ಗೌರವಾನ್ವಿತ ಪ್ರಧಾನ ಜಿಲ್ಲಾ ಸತ್ರ ನ್ಯಾಯಾಧೀಶರು ಹಾಗೂ ಈ ಒಂದು ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಅಧ್ಯಕ್ಷರು ಆಗಿರ್ತಾರೆ ಸೊ ಅವರ ಮೂಲಕ ಆದೇಶಗಳ ಮೂಲಕ ನಾವು ಈ ಒಂದು ಈ ಲೋಕದಲತನ್ನು ನಮ್ಮ ಒಂದು ಜಿಲ್ಲೆಯಲ್ಲಿ ನಡೆಸ್ಕೊಂಡು ಬರ್ತಾಯಿದ್ದೇವೆ ಎಲ್ಲ ತಾಲೂಕುಗಳು ನಮ್ಮಲ್ಲಿ ಐದು ತಾಲೂಕುಗಳು ಬರ್ತವೆ ಆನೆಕಲ್ಲು ಹೊಸಕೋಟೆ ದೇವನಹಳ್ಳಿ ದೊಡ್ಡಬಳ್ಳಾಪುರ ನೆಲಮಂಗಲ ಈ ಎಲ್ಲ ತಾಲೂಕುಗಳಲ್ಲೂ ನ್ಯಾಯಾಧೀಶರುಗಳು ಜುಡಿಷಿಯಲ್ ಕನ್ಸಿಲಿಯೇಟರ್ ಆಗಿ ಭಾಗವಹಿಸಿದ್ದಾರೆ ಹಾಗೂ ನಾವು ನಮ್ಮದೇ ಆದಂಥ ಒಂದು ಪ್ಯಾನಲನ್ನು ಹೊಂದಿದ್ದೇವೆ ಅದರಲ್ಲಿ ವಕೀಲರುಗಳನ್ನು ಹೊಂದಿದ್ದೇವೆ ಅವರನ್ನು ನಾವು ನಾನ್ ಜುಡಿಷಿಯಲ್ ಅಥವಾ ಅಡ್ವೊಕೇಟ್ ಕನ್ಸಿಲೇಟರ್ ಅಂತ ಹೇಳಿ ಕೂರಿಸಿರ್ತೇವೆ ಆ ಒಂದು ಬೆಂಚ್ ಅಂತ ಹೇಳಿ ಮಾಡಿರ್ತೇವೆ ನಾವು ಆ ಮೂಲಕ ನಾವು ಈ ರೀತಿ ಕಂಪ್ಯೂಟರ್ಗಳನ್ನ ಇಟ್ಟು ಆ ಮೂಲಕ ನಾವು ಕಕ್ಷಿದಾರರನ್ನು ಮತ್ತು ಅವರ ವಕೀಲರನ್ನು ಕಾಂಟ್ಯಾಕ್ಟ್ ಮಾಡಿ ನೋಡಿ ಈ ಥರ ಪ್ರಕರಣ ಇದೆ ಏನು ಹೇಳ್ತೀರಾ ಅಂತೇಳಿ ಈಗಾಗಲೇ ಸಾಕಷ್ಟು ಪ್ರಕರಣಗಳು ನಮ್ಮಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಈಗಾಗಲೇ ಐದು ಸಾವಿರಗಳಷ್ಟು ಪ್ರಕರಣ ಈಗಾಗಲೇ ರಾಜ್ಯ ಆಗಿಬಿಟ್ಟಿದ್ದಾವೆ ಅದರದ ಒಂದು ಅಂಕಿಅಂಶಗಳನ್ನು ನಾವು ತರಿಸ್ಕೊಳ್ತಾ ಇದ್ದೇವೆ ಹಾಗಾಗಿ ಮುಂದೆ ಇಂಥ ಪ್ರಕರಣ ಇಂಥ ಒಂದು ಮೆಗಾ ಇ ಲೋಕದಲತನ ಏರ್ಪಾಡು ಮಾಡಬಹುದು ಅಂತ ನನ್ನ ಅನಿಸಿಕೆ ಅಂಥ ಸಂದರ್ಭದಲ್ಲಿ ದಯಮಾಡಿ ಕಕ್ಷಿದಾರರು ಸಾರ್ವಜನಿಕರು ಇದರ ಸದುಪಯೋಗ ಪಡಿ ಮಾಡಿಕೊಳ್ಬೇಕು ನಿಮ್ಮ ನಿಮ್ಮ ಪ್ರಕರಣಗಳ ಸುಖಾಂತ್ಯದಲ್ಲಿ ನೀವು ಮುಗಿಸ್ಕೊಳ್ಬೇಕು ಈ ಒಂದು ಮೆಗಾ ಲೋಕದಲ್ಲ ಸಂದರ್ಭದಲ್ಲಿ ನನಗೆ ಈ ಮಾತಾಡಲಿಕ್ಕೆ ಬೆಂಗಳೂರು ಖಡ್ಗ ತ್ರಿ ಕನ್ನಡ ನ್ಯೂಸ್ ಅವರು ಒಂದು ಅವಕಾಶ ಕೊಟ್ಟಿದ್ದಾರೆ ನಿಜಕ್ಕೂ ನಾನು ಅವರಿಗೆ ಆಭಾರಿಯಾಗಿರ್ತೇನೆ ಸಿ ಮತ್ತು ಕೇಳಿ ಪ್ರಕರಣಗಳನ್ನು ನೀವು ಸುಲಭವಾಗಿ ರಾಜಿ ಮಾಡಿಕೊಳ್ಬೋದು ಈಗಾಗಲೇ ಸಾಕಷ್ಟು ಸೆಟಲ್ಡ್ ಪೊಸಿಷನ್ಸ್ ಆಫ್ ಲಾಗಳನ್ನೆಲ್ಲ ಎಲ್ಲನೂ ಲೇಟ್ ಡೌನ್ ಮಾಡಿರೋದ್ರಿಂದ ಸರ್ ನಿಮ್ಗೆ ಅನಿಸುತ್ತಾ ಇದು ಇದೇ ತಂತ್ರಜ್ಞಾನ ಮುಂದುವರಿಯುತ್ತೆ ಅಂತ ಅನಿಸುತ್ತೆ ಇವಾಗ ಮಾಡಿರೋ ತಂತ್ರಜ್ಞಾನ ಲೈಕ್ಸ್ ನೆಕ್ಸ್ಟ್ ಕಮ್ಮಿಂಗ್ ಡೇಸಲ್ಲಿ ಇದೆ ಮುಂದುವರಿಯಬೋದು ಇಲ್ಲ ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಸರ್ ನೋಡಿ ಯಾವಾಗಲೂ ನಾವೇನು ಮಾಡ್ತೇವೆ ಅಂತೇಳಿದ್ರೆ ಯಾವುದೇ ಒಂದು ಸಂದಿಗ್ಧ ಪರಿಸ್ಥಿತಿ ಬಂದಾಗ ಯಾವುದಾದ್ರೂ ಒಂದು ನಮಗೆ ಒಂದು ಮಾರ್ಗ ಇದ್ದೇ ಇರುತ್ತೆ ಅನ್ನೋದಕ್ಕೆ ಇದೇ ಉದಾಹರಣೆ ನ್ಯಾಯಾಲಯಕ್ಕೆ ಕೆಲವರು ಹೇಳ್ತಾ ಇದ್ದಾರೆ ನಾವು ನ್ಯಾಯಾಲಯಕ್ಕೆ ಹೋಗೋಕಾಗ್ತಲ್ಲ ಅಂತ ಅದು ಏನಾಗುತ್ತೆ ಅಂತೇಳಿದ್ರೆ ಮಾರ್ಗಸೂಚಿಗಳ ಅನ್ವಯ ಬರಲಿಕ್ಕಾಗೋದಿಲ್ಲ ಆದರೆ ಇಂಥ ಮೆಗಾ ಈಲೋಕಾದ್ರೂ ಮಾಡಿದಾಗ ನಾವು ನೀವು ಎಸ್ ಒ ಪಿ ಪ್ರಕಾರ ನಮಗೆ ಆನ್ಲೈನಲ್ಲೋ ಟೆಕ್ಸ್ಟ್ ಮೆಸೇಜಲ್ಲೋ ವಾಟ್ಸಪ್ಪಲ್ಲೋ ಅಥವಾ ಫೋನ್ ಕಾಲಲ್ಲೋ ನಮ್ಮ ಪ್ರಕರಣ ನಾವು ರಾಜಿ ಮಾಡ್ಕೊಳ್ತೀವಿ ಅಂತ ಹೇಳಿದಾಗ ಅದನ್ನು ಮುಗಿಸ್ಕೊಡ್ತೇವೆ ನಾವು ನ್ಯಾಯಾಲಯಗಳಲ್ಲಿ ಕೆಲಸ ಕ ಕಾರ್ಯಕಲಾಪಗಳು ಮಾತ್ರ ನಿಲ್ಲೋದಿಲ್ಲ ಅನ್ನೋ ಮೆಸೇಜನ್ನು ನಾವು ಈ ಮೂಲಕ ನಿಮಗೆ ನೀವು ನಮಗೆ ಸಹಕಾರದೊಂದಿಗೆ ಕೊಡಬಹುದು ಹಾಗಾಗಿ ದಯಮಾಡಿ ಮುಂದೆ ಬನ್ನಿ ನಿಮ್ಮ ಪ್ರಕರಣಗಳ ನಿಂತ ರಾಜಿ ಮೂಲಕ ನೀವು ಸುಖಾಂತ್ಯದಲ್ಲಿ ಮುಕ್ತಾಯಗೊಳಿಸ್ಕೊಂಡು ನಿಮ್ಮ ಒಂದು ಭವಿಷ್ಯವನ್ನು ನಿಮ್ಮ ಕೈಯಲ್ಲಿ ರೂಪಿಸ್ಕೊಳ್ಳಿ ಅನ್ನೋದನ್ನು ನಾನು ಹೇಳ್ಬೋದು ಓಕೆ ಸರ್ ಧನ್ಯವಾದಗಳು ಸರ್ ಥ್ಯಾಂಕ್ ಯು ಇದು ಇಷ್ಟೊತ್ತು ಮಾತಾಡಿದ ನಮ್ಮ ನಟೇಶ್ ಸರ್ ಅವರ ಒಂದು ಅಭಿಪ್ರಾಯ ಕ್ಯಾಮ್ರಾ ಪರ್ಸನ್ ಅಭಿ ಒಂದಿಗೆ ಸಂತೋಷ್ ಪಿತ್ರಿ ನ್ಯೂಸ್ ಬೆಂಗಳೂರು ಹೆಚ್ಚಿನ ಅಪ್ಡೇಟ್ಗಾಗಿ ಪಿತ್ರಿ ನ್ಯೂಸ್ ಕನ್ನಡ ಚಾನೆಲ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಒತ್ತಿ